ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನೋಡಿ ಈಶಾ ಟೆಂಪಲ್ಗೆ ಹೋಗಿದ್ದಾರೆ ಸೂರಿ ನನಗೂ ಕೂಡ ಆಸೆ ಇದೆ ಹೋಗಬೇಕು ಅಂತ ಬಟ್ ಹೋಗೋದಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ಅವರು ಅಯ್ಯಪ್ಪ ಮಾಲೆ ಹಾಕ್ಕೊಂಡಿದ್ರಲ್ವ ಹಾಗಾಗಿ ಹೋಗಿ ನೋಡಿಕೊಂಡು ನನಗೆ ವಿಡಿಯೋನ ಶೇರ್ ಮಾಡಿ ಮಾಡಿದ್ದಾರೆ ಹಾಗಾಗಿ ಈ ವಿಡಿಯೋನ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೀವು ಕೂಡ ಈಶಾ ಟೆಂಪಲ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗಂತೂ ನಾನು ಗೊಲ್ಡಟ್ಟಿಗೆ ಹೊರಟಿದ್ದೀನಿ ವಾರ ಬೇರೆ ಇತ್ತಲ್ವ ಹಾಗಾಗಿ ವಾರ ಮಾಡಿಕೊಂಡು ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಕಮ್ಮನಗ್ರ ಹೋಗಬೇಕಾಗಿತ್ತು ಹಾಗಾಗಿ ಬೇಗ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಮೆಟು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಹೆಲ್ಮೆಟ್ ಹಾಕ್ಕೊಂಡಿದ್ದೀವಿ ಎಲ್ಲೂ ಕೂಡ ರೂಲ್ಸ್ನ ಬ್ರೇಕ್ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ ಮಕ್ಕಳು ಒಬ್ಬ ಬನ್ನಿ ತೋರಿಸ್ತೀನಿ ನೋಡಿ ಒಬ್ಬ ಈ ಕಡೆ ರೂಮಲ್ಲಿ ಮಲಗಿಕೊಂಡಿದ್ದಾನೆ ಇನ್ನೊಬ್ಳು ನೋಡಿ ಫ್ರೆಂಡ್ಸ್ ರೀತಿ ಇಲ್ಲಿ ಮಲಗಿದ್ದಾಳೆ ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡಿದೀವಿ ನಾನು ಸ್ನಾನ ಬಂದೆ ಇನ್ನು ದೇವ್ರ ಮನೆ ಒಂದು ಕ್ಲೀನ್ ಮಾಡಿ ಪೂಜೆ ಮಾಡೋದೊಂದು ಬಾಕಿ ಐತೆ ದೀಪಕ ಕೆಳಗಡೆ ಗಾಡಿ ತೊಳಿತಿದ್ದಾರೆ ಅವರು ಇನ್ನೇನು ಬಂದು ಸ್ನಾನಕ್ಕೆ ಹೋಗಬೇಕು ದೀಪಾಕ ಏನ್ ನಿಮ್ಮ ಪರಿಸ್ಥಿತಿ ಗಾಡಿ ತೊಳೆದು ತುಂಬ ದಿನ ಆಗ್ಬಿಟ್ಟಿತ್ತು ಹಾಗಾಗಿ ಗಾಡಿ ತೊಳೆಯೋದಕ್ಕೆ ಅಂತ ಹೋಗಿದೆ ಅಷ್ಟರಲ್ಲಿ ಲಾವಣ್ಯ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ಲು ಮತ್ತು ಎಲ್ಲ ಹೂವು ಎಲ್ಲ ಇಟ್ಟಿದ್ವಲ್ಲ ಎಲ್ಲ ಹೊಣ್ಗೋಗಿತ್ತಲ್ವ ಹೂವು ಎಲ್ಲ ಚೇಂಜ್ ಮಾಡಬೇಕಲ್ವ ದಿನ ಹಾಗಾಗಿ ಎಲ್ಲ ಕ್ಲೀನಾಗೆ ನೀಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ತೆಗ್ದು ಒಂದು ಸೈಡ್ಗೆ ಇಟ್ಕೊಂಡಿದ್ದಾಳೆ ಮತ್ತು ಹಾಗೆ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಬರ್ತಾ ಇದ್ದಾಳೆ ದಿನ ತುಂಬಾ ಕೆಲಸ ಜಾಸ್ತಿ ಇರುತ್ತೆ ಅಲ್ವಾ ಲಾವಣ್ಯ ಸ್ವಲ್ಪ ಹೆಲ್ಪ್ ಮಾಡಿದಕ್ಕೆ ನನಗೂ ಕೂಡ ಈಸಿ ಆಯಿತು ಇಲ್ಲ ಇದ್ದರೆ ತುಂಬಾ ಕಷ್ಟ ಆಗ್ತಿತ್ತು ಹೇಗೋ ಎಲ್ಲ ರೆಡಿ ಮಾಡಿಟ್ಟಿದ್ಲು ಬಂದು ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಹೂವು ಎಲ್ಲ ಹಾಕಿ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಇನ್ನೂ ಅಡುಗೆನೂ ಕೂಡ ನಾನು ಮಾಡಿಲ್ಲ ಅಡುಗೆನೂ ಕೂಡ ಮಾಡಬೇಕು ಆಲ್ರೆಡಿ ಲೇಟ್ ಆಗೋಯಿತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲೇ ಲೇಟ್ ಆಗೋಯ್ತಲ್ಲ ಹಾಗಾಗಿ ದೇವಸ್ಥಾನಕ್ಕೂ ಹೋಗೋಕೆ ಆಗಲಿಲ್ಲ ಅದಕ್ಕೆ ಹಾಗೆ ಪೂಜೆ ಎಲ್ಲ ಆದಮೇಲೆ ಮಾಂಗಲ್ಯ ಪೂಜೆನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಕೂತ್ಕೊಂಡು ಪೂಜೆನ ಮಾಡಿಕೊಂಡು ಇವಾಗ ದೇವ್ರಿಗೆ ಕೈ ಇದ್ದೀನಿ ಮೇನು ಮಾಂಗಲ್ಯ ಪೂಜೆನ ಮಾಡ್ಕೊಬೇಕು ಪೂಜೆ ಮಾಡಿದ ತಕ್ಷಣ ಆವಾಗ ಆಯುಸು ಆರೋಗ್ಯ ಎಲ್ಲನೂ ಕೊಡ್ತಾನೆ ದೇವರು ಲಾವಣ್ಯನು ಕೂಡ ಇವಾಗ ಪೂಜೆ ಎಲ್ಲ ಮಾಡಿ ಮಾಂಗಲ್ಯ ಪೂಜೆನ ಮಾಡ್ಕೊತಾ ಇದ್ದಾಳೆ ನಾವಿಬ್ರು ಅಷ್ಟೇ ಪೂಜೆ ಎಲ್ಲ ಮಾಡಾದ್ಮೇಲೆ ಮಾಂಗಲ್ಯ ಪೂಜೆನ ಮಾಡಿಕೊಂಡು ಕೈ ಮುಕ್ಕೊಂಡು ಆಚೆ ಕಡೆ ಬರ್ತೀವಿ ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಇವಾಗ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಟೊಮೊಟೊ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಹಣ್ಣು ಇಟ್ಕೊಂಡಿದ್ದೀನಿ ಆಲ್ರೆಡಿ ಅನ್ನ ಕೂಡ ಆಗಿದೆ ಇವಾಗ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೀನಿ ಇಲ್ಲಿ ನಾನು ಡೀಟೇಲ್ ಆಗಿ ತೋರಿಸೋದಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಅದು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಟೈಮು ಅದು ಅಲ್ದಂಗೆ ಮಕ್ಳಿಗೂ ಕೂಡ ಹೊಟ್ಟೆ ಅಸೀತ್ತಿದೆ ಅಂತ ಅಳ್ತಾ ಇದ್ರು ಹಾಗಾಗಿ ಬೇಗ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಹಾಕಿ ಇದೆಲ್ಲ ಆಯ್ತು ಇವಾಗ ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ ಊಟಕ್ಕೆ ಕೂತ್ಕೊಳ್ಳೋದು ಒಂದೇ ಬಾಕಿ ನೋಡಿ ಇವಾಗ ಊಟಕ್ಕೆ ಕೂತ್ಕೊಂಡಿದೀವಿ ರೀತಿಗೆ ಲಾವಣ್ಯ ತಿನ್ನಿಸ್ತಾ ಇದ್ದಾಳೆ ಪಾಪುಗೆ ನಾನು ತಿನ್ನಿಸ್ತಾ ಇದ್ದೆ ಪಾಪು ನನ್ನ ಕೈಲಿ ತಿಂತಿದ್ದೆ ಲಾವಣ್ಯವನಕೈಲಿ ಈ ರೀತಿ ತಿಂತಾ ಇದ್ಲು ಹಾಗಾಗಿ ಇಬ್ರಿಗೂ ಕೂಡ ಗೊಂಬೆನ ತೋರಿಸ್ಕೊಂಡು ಊಟನ ಮಾಡಿಸ್ತಾ ಇದ್ದೀವಿ ಯಾಕೆಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಮತ್ತೆ ಮನೆಗೋಗಿ ಮತ್ತೆ ಸಂಜೆಗೂ ಕೂಡ ಪೂಜೆ ಮಾಡಬೇಕಲ್ವಾ ಯಾಕೆಂದರೆ ಅಯ್ಯಪ್ಪ ಮಲೆ ಹಾಕ್ಕೊಂಡು ಹೋಗಿರೋದ್ರಿಂದ ಅವ್ರು ಬರೋವರೆಗೂ ನಾವು ಕೂಡ ಬೆಳಗ್ಗೆ ಮತ್ತು ಸಂಜೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕಾಗಿತ್ತಲ್ವ ಅದಕ್ಕೆ ಬೇಗ ಬೇಗ ಊಟ ಮಾಡಿಬಿಟ್ಟು ಒಳ್ಳೆಯಣ ಅಂತ ಅಂದ್ಕೊಂಡಿದ್ದೀವಿ ಪೂಜೆ ಎಲ್ಲ ಆಯಿತು ಊಟವೂ ಆಯಿತು ಎಲ್ಲನೂ ಆಯಿತು ಮನೇಲಿ ನೀರಿರಲಿಲ್ಲ ಹಾಗಾಗಿ ನೀರು ಖಾಲಿಯಾಗಿದೆ ನೀರೊಂದು ತಂದಿಟ್ಬಿಟ್ಟು ಇವಾಗ ಹೊರಡಬೇಕು ಫಿಶ್ಶು ಕ್ಲೀನ್ ಮಾಡಿದ್ದೀನಿ ನೀಟಾಗೆ ಗಲೀಜ್ ಮಾಡ್ಕೊಂಡಿತ್ತು ಎಲ್ಲ ಕ್ಲೀನ್ ಮಾಡಿದ್ದೀನಿ ಫಿಶ್ಕೊಂದು ಫುಡ್ ಹಾಕಬೇಕು ಅಷ್ಟೇ ಇಬ್ರು ಕೂಡ ರೆಡಿ ಆಗಿದ್ದೀವಿ ಇವಾಗ ಏನಿಲ್ಲ ಫ್ರೆಂಡ್ಸ್ ನೀರೊಂದು ತಂದುಬಿಟ್ಬಿಟ್ಟು ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಫ್ರೆಂಡ್ಸ್ ಅಪ್ಪ ಫೋನ್ ಬೇಗ ಬನ್ನಿ ಅಂತ ಅಂತನ್ಬಿಟ್ಟು ಅದಕ್ಕೆ ಹೊರಟಿದೀವಿ ಅರ್ಜೆಂಟ್ ಅರ್ಜೆಂಟಲ್ಲಿ ನೋಡಿ ರೀತಿ ರೀತಿ ಎಲ್ಲಿದ್ಯಾವ ದೀಪಕ್ಕನೂ ರೆಡಿ ಆಯ್ತವ್ರೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನೋಡಿ ಬಟ್ಟೆಗಳು ಒಗ್ದು ರಾಶಿ ಒಣಗಾಕಿದೀವಿ ಇವಾಗ ಹೊರಡಿದೀವಿ ಪೂಜೆ ಎಲ್ಲ ಮಾಡ್ತಿದ್ದೀವಿ ನೋಡಿ ಸಾಪು ಇಕ್ಕೋಕ ನಾನು ಎಲ್ಲ ಹೊರ್ದಿದ್ದೀನಿ ಏನಂತಂದರೆ ಈ ಮೇನ್ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾರೆ ಎಲ್ಮೆಟ್ ತುಂಬಾ ಮುಖ್ಯ ಯಾಕಂದರೆ ಅವರು ಪೊಲೀಸ್ ಅವರು ನಮ್ಮ ಸೇಫ್ಟಿಗೋಸ್ಕರ ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ರೂಲ್ಸ್ನ ಬ್ರೇಕ್ ಮಾಡೋದು ಒಳ್ಳೆಯದಲ್ಲ ಫ್ರೆಂಡ್ಸ್ ಎಲ್ಲರೂ ಖಂಡಿತ ತಪ್ಪದೆ ಪಾಲಿಸೋಣ ಈ ರೂಲ್ಸ್ನ ಓಕೆನಾ ನಾಲ್ಕು ಗಂಟೆ ಐದು ಗಂಟೆಗೆ ಬಿಟ್ಟರೆ ಇದೇ ರೀತಿಯೇ ಆಗೋದು ಆ ಕಡೆಯೂ ಜನ ಇರ್ತಾರೆ ಈ ಕಡೆಯೂ ಜನ ಇರ್ತಾರೆ ಹೆಜ್ಜೆಜ್ಜಿಗೂ ಜನ ಸಿಗ್ತಾನೇ ಇರ್ತಾರೆ ಓಡಾಡೋದಕ್ಕೆ ಆಗಲ್ಲ ಯಾಕೆಂದರೆ ಅದೇ ಟೈಮ್ಗೆ ಕೆಲಸನೂ ಬಿಡುತ್ತೆ ಸ್ಕೂಲ್ಗಳೆಲ್ಲ ಬಿಡ್ತಾರೆ ಹಾಗಾಗಿ ಹೋಗೋದಕ್ಕೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಿಜವಾಗ್ಲೂ ಗಿಜ 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 ಅಂತ ಇರುತ್ತೆ ಮಾರ್ಕೆಟೆಲ್ಲ ಎಷ್ಟು ಕಷ್ಟ ಆಗ್ತಾ ಇರುತ್ತೆ ಗೊತ್ತಾ ಓಡಿಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಇರೋರು ಓಡಿಸ್ತಾರೆ ನಾನು ಇವಾಗ ಕಲ್ತಿರೋದಲ್ವ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಆಲ್ರೆಡಿ ಇವಾಗ ಕಮಲಾ ನಗರನ ರೀಚ್ ಮಾಡಿದೀನಿ ಇವಾಗ ಮನೆಗ್ ಹೋಗ್ಬೇಕು ನಾನೊಂದು ವಿಷಯ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಾದರೂ ನಾನು ಗಾಡಿ ಕಲ್ತ್ನೋ ಅಂತ ಅನ್ನಿಸ್ತಾ ಇದೆ ಗಾಡಿ ಕಲ್ತಿರೋದಕ್ಕೆ ಸೂರಿ ನೀನೇ ಎತ್ಕೊಂಬಾ ನೀನೇ ಎತ್ಕೊಂಡೋಗು ಗಾಡಿನ ಕಮಲನಗರಕ್ಕೆ ನೀನೇ ಬಾ ನೀನೇ ಹೋಗು ಅಂತ ಅಂತ ಇರ್ತಾರೆ ಇನ್ನೊಂದು ಏನು ವಿಷಯ ಗೊತ್ತಾ ಮಾರ್ಕೆಟ್ಗೆ ಹೋದ್ರೂ ಅಷ್ಟೇ ಯಾವಾಗಲೂ ಜೊತೆಗೆ ಕರ್ಕೊಂಡು ಹೋಗೋರು ತರಕಾರಿ ಎಲ್ಲ ಕೊಡ್ಸ್ಕೊಂಡು ಕರ್ಕೊಂಡ್ಬರೋರು ಇವಾಗ ನಾನು ಗಾಡಿ ಕಲ್ತಿರೋದ್ರಿಂದ ನಿನ್ನ ಗಾಡಿ ಕಲ್ತಿದೆಯಲ್ಲ ಇವಾಗ ನೀನೇ ಹೋಗಿ ತರಕಾರಿ ಬಾ ನೀನೇ ಹೋಗು ಹೂವು ತಗೋಬಾ ಅಂತ ರೇಗಿಸ್ತಾ ಇರ್ತಾರೆ ಆದ್ರೂ ಜೊತೇಲಿ ಹೋಗೋದ್ರಲ್ಲೇ ಒಂಥರ ಮಜಾ ಇರುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಈ ರೀತಿ ಆ ಕಡೆಯಿಂದ ಈ ಕಡೆ ಆಡೋದು ಈ ಕಡೆಯಿಂದ ಆ ಕಡೆ ಆಡೋದು ಈ ರೀತಿ ಮಾಡ್ತಾ ಇದ್ಲು ಪಾಪು ಆಟ ಆಡ್ತಾ ಇದ್ನಲ್ವಾ ಹಾಗಾಗಿ ಪಾಪುನ ಆಟ ಆಡಿಸ್ಕೊಂಡು ಈ ತರ ಮಾಡ್ತಾ ಇದ್ದಾಳೆ ತುಂಬ ಆಯ್ತಾ ಇತ್ತು ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಇದು ನಮ್ಮ ಅತ್ತೆ ಮನೆ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಾವ ಕೂತ್ಕೊಂಡಿದ್ದಾರೆ ಬೆಡ್ಶೀಟ್ ಹಚ್ಕೊಂಡು ಚಳಿ ಆಗ್ತಿದೆ ಅಂತ ಆ ಕಡೆ ಅಮ್ಮ ಕೂತ್ಕೊಂಡಿದ್ದಾರೆ ಇವಾಗ ಕೆಲಸದಿಂದ ಬಂದು ಕುತ್ಕೊಂಡಿರೋದು ನಾನು ಟಿ ವಿ ನೋಡ್ತಾ ಇದ್ದೆ ಹಾಗೆ ಲಾವಣ್ಯ ವೀಡಿಯೋ ಮಾಡ್ಕೊಂಡು ನಗಿಸ್ತಾ ಇದ್ದಾಳೆ ನನಗಂತೂ ಇವಾಗ ನೋಡಿ ಊಟ ಎಲ್ಲ ಆಯಿತು ಇವಾಗ ಸೂರ್ಯ ಅವ್ರು ಬಂದರು ಅಂತ ಅಂದ್ಬಿಟ್ಟು ಕರ್ಕೊಂಬರೋದಕ್ಕೆ ಅಂತ ಬಂದಿದ್ದೀನಿ ಮಿತು ನೋಡಿ ಯಾವ ರೀತಿ ರಿಯಾಕ್ಷನ್ ಇದ್ದಾನೆ ಈ ರೀತಿ ನೋಡಿ ಯಾವ ರೀತಿ ಈ ಚಳಿಲು ಕೂಡ ನಾನು ಬ ಬರ್ತೀನಿ ಅಂತ ಅಂದ್ಬಿಟ್ಟು ಹನ್ನೊಂದು ಗಂಟೆಗೆ ಬಂದಿದ್ದಾಳೆ ನನ್ನ ಜೊತೆ ಇವಾಗ ಬಂದು ಗಾಡಿ ನಿಂತ್ಕೊಂಡಿದ್ದೆ ಎಲ್ಲ ಸ್ವಾಮಿಗಳೆಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ ಗಾಡಿ ಬಂದು ನಿಂತಿದೆ ಇವಾಗ ಸೂರಿ ಸ್ವಾಮಿನ ಕರ್ಕೊಂಡು ಹೋಗೋಣ ಮನೆಗೆ ಅಂತ ಬಂದಿದ್ದೀನಿ ಇವಾಗ ಹೊರಡಬೇಕು ಮನೆಗೆ ನೋಡಿ ಎಲ್ಲ ಅಲ್ಲಿ ನಿಂತಿದ್ದಾರೆ ಸ್ವಾಮಿಗಳೆಲ್ಲ ನಾನು ನನ್ನ ಅಂಬಾರಿಗೆ ತಗೊಂಡು ಬಂದಿದ್ದೀನಿ ಹೋಗಬೇಕು ಇವಾಗ ಬನ್ನಿ ನೋಡಿ ಇದು ಐನೂರು ರೂಪಾಯಿ ಅಂತೆ ಐನೂರು ರೂಪಾಯಿ ಕೊಟ್ಟು ಬಂದಿದ್ದಾರೆ ಏರ್ಪ್ಲೈನು ತುಂಬ ಚೆನ್ನಾಗಿದೆ ಅದು ಅಲ್ದಂಗೆ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದೆ ತೌಸಂಡ್ ರುಪೀಸ್ ಮೇಲೇ ತೋರಿಸ್ತಾ ಇದೆ ಅಮೌಂಟು ನೋಡಿ ಎಷ್ಟು ಐಟಮ್ ತಂದಿದ್ದಾರೆ ಅಂತಂದರೆ ಸೂರಿ ಮಕ್ಕಳಿಗೆ ತುಂಬ ಐಟಮ್ ತೊಗೊಬಂದಿದ್ದಾರೆ ಇದು ಬಂದುಬಿಟ್ಟು ಬೈಕು ರೀತಿಗೆ ಅಂತ ಬಂದಿದ್ದಾರೆ ತುಂಬ ಇಷ್ಟ ಆಯಿತು ಚೆನ್ನಾಗೂ ಇದೆ ತುಂಬ ಇಷ್ಟಪಟ್ಟು ಬಂದಿದ್ದಾರೆ ಮತ್ತು ಇದು ಪಾಪುಗೆ ಕಾರ್ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ನಲ್ಲ ಹಾಗಾಗಿ ಅವನಿಗೂ ಕೂಡ ಬಂದಿದ್ದಾರೆ ಮತ್ತು ಇನ್ನೊಂದು ಕಡೆ ಗನ್ ತೊಗೊಂಬಂದಿದ್ದಾರೆ ಎರಡು ಗನ್ ತೊಗೊಂಬಂದಿದ್ದಾರೆ ಒಂದು ರೀತಿಗೆ ಇನ್ನೊಂದು ಮಿತುಗೆ ಅ ಮತ್ತೆ ಇಬ್ರೂಗೂ ಕೂಡ ಈ ಕೋಲಗೆ ಆಟ ಸಾಮಾನು ತಗೊಂಡು ಬಂದಿದ್ದಾರೆ ಒಬ್ಬರಿಗೊಬ್ಬರು ಕಿತ್ತಾಡಬಹುದು ಅಂತ ಅಂದ್ಬಿಟ್ಟು ಚಿಕ್ಕವನಿಗಂತೂ ಒಂದು ಕಾರು ಒಂದು ಏರ್ಪ್ಲೇನ್ ಮತ್ತೆ ಇನ್ನೊಂದು ಮೊಬೈಲ್ ತಗೊಂಡು ಬಂದಿದ್ದಾರೆ ಅವನಗೂ ಕೂಡ ಏನು ಕಮ್ಮಿ ಮಾಡಿಲ್ಲ ನಾವು ಕೋನೋ ಆಮೇಲೆ ಇನ್ನೊಂದು ಐಟಮ ಇನ್ನೊಂದು ಏರೋಪ್ಲೇನ್ ಅಂತೆ ಹಿಡೊಳ್ರಿ ಹಿಂಗ್ ಬಿಟ್ರೆ ಹಿಂಗ್ ರು ಅಂತಾರೆ ಅಂತೆ ನೋಡಿ ಇವಾಗ ಸೂರಿ ಹಿಡ್ಕೊಂಡು ಹೇರ್ ನ ಯಾವ ರೀತಿ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ಆರುತ್ತೆ ಅಂತಂದ್ರೆ ಮೇಲುಗಡೆ ತುಂಬ ಮೇಲಕ್ಕೆ ಹೋಗ್ಬಿಡುತ್ತೆ ಸುಮ್ಮನೆ ಹಾಗೆ ಬಿಟ್ಟು ಬಿಟ್ಟು ಚೆಕ್ ಮಾಡ್ತಾ ಇದ್ರು ಫಸ್ಟ್ ಟೈಮ್ ತಗೊಬಂದಿರೋದಲ್ವ ಅದು ಸೆನ್ಸರ್ ಬೇರೆ ವರ್ಕ್ ಆಗ್ತಿಲ್ಲ ನೋಡ್ತೀನಿ ಚೆಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ರು ನಾನು ಕೂಡ ಅದನ್ನೇ ನೋಡ್ತಾ ಇದ್ದೆ ನಾನು ಲಾವಣ್ಯ ಅಮ್ಮ ಮಾವ ನಾಗು ಎಲ್ಲರೂ ಕೂಡ ಅದನ್ನೇ ನೋಡ್ತಾ ಇದ್ದರು ತುಂಬ ಚೆನ್ನಾಗಿದೆ ಈ ಥರನೂ ತಗೊಬಂದು ಯೂಸ್ ಮಾಡ್ಬೋದಾ ಮಕ್ಕಳಿಗೆ ಈ ಥರ ಎಲ್ಲ ಆಟ ಸಾಮಾನು ಇಷ್ಟ ಆಗುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಈ ಥರ ಎಲ್ಲ ತೊಗೊಬಂದು ಮಕ್ಕಳು ಜೊತೆ ನಾವು ಆಟಾಡ್ತಾ ಇದ್ದೀವಿ ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ ಯಾವಾಗಲೂ ಮಕ್ಕಳು ಜೊತೆ ನಾವು ಚೆನ್ನಾಗಿದ್ರೆ ಮಕ್ಕಳು ಕೂಡ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಮಕ್ಕಳು ಮನಸ್ಸನ್ನ ನೋಯಿಸ್ ಹೋಗಬಾರ್ದು ಮಕ್ಳಿಗೇನು ಇಷ್ಟನೋ ಅದನ್ನ ಮಾಡೋದಕ್ಕೆ ನಾವು ಕೂಡ ಪ್ರಯತ್ನ ಪಡ್ತಾನೆ ಇರಬೇಕು ಅಲ್ವಾ ನನಗೂ ಕೂಡ ರಿಬ್ಬನು ಮತ್ತು ಕ್ಲಿಬ್ನ ತೊಗೊಬಂದಿದ್ರು ನಾನು ಮತ್ತು ನಾಗೂ ಇಬ್ಬರು ಕೂಡ ಶೇರ್ ಮಾಡ್ದು ಲಾವಣ್ಯಂಗೆ ಇನ್ನೂ ಕೂದಲು ಬೇರೆ ಬಂದಿರಲಿಲ್ವಲ್ಲ ಹಾಗಾಗಿ ಲಾವಣ್ಯ ಏನು ತೊಗೊಳೋದಕ್ಕೆ ಹೋಗಲಿಲ್ಲ ಇನ್ನು ಮಕ್ಕಳು ಜೊತೆ ಆಟ ಆಡೋದೇ ಆಗಿಬಿಡ್ತು ನೈಟ್ ಒಂದು ಗಂಟೆಗೆ ಮಲೀಕೊಂಡಿದ್ದೀವಿ ನೋಡಿ ಚಿಕ್ಕವನಿಗಂತೂ ಏನು ಖುಷಿ ಆಗಿಬಿಟ್ಟಿದೆ ಅಂದರೆ ನಮ್ಮ ಪಾಪುಗೆ ಆಟ ಸಾಮಾನು ಕೊಟ್ಟಿದ್ದೇ ಕೊಟ್ಟಿದ್ದು ಮೊಬೈಲ್ ಕೊಟ್ಟಿದ್ದೇ ಕೊಟ್ಟಿದ್ದು ಅದರಲ್ಲೇ ಮುಳುಗು ಹೋಗ್ಬಿಟ್ಟಿದ್ದಾನೆ ಅವನಂತೂ ಅವ್ನು ಖುಷಿ ನೋಡ್ತಾ ಇದ್ದರೆ ನಗು ಬರ್ತಾಯಿತ್ತು ನಮಗೆಲ್ಲರಿಗೂ ಕೂಡ ಖುಷಿ ಆಗ್ತಾ ಇತ್ತು ಈ ಖುಷಿನ ನೀವು ಕೂಡ ನೋಡಿದ್ದೀರಾ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ನ ಮಾಡಿ ಈ ಫ್ಯಾಮಿಲಿ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಹಾಗೆ ನಿಮ್ಮ ಸಪೋರ್ಟು ಯಾವಾಗಲೂ ಕೂಡ ನಮ್ಮ ಜೊತೆ ಇರಲೇಬೇಕು ಅಂತ ನಾನು ನಿಮ್ಮ ಜೊತೆ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟೇ ಕೇರ್ ಬಾಬಾ ಬಾಯ್